ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ದೇಶದಾದ್ಯಂತ ಕುತೂಹಲವನ್ನು ಮೂಡಿಸಿದ್ದಂಥ ಹಿಜಾಬಿನ ತೀರ್ಪು ಇವತ್ತು ಐತಿಹಾಸಿಕ ತೀರ್ಪನ್ನು ಗೌರವಾನ್ವಿತ ಹೈಕೋರ್ಟು ಆದೇಶವನ್ನು ಕೊಟ್ಟಿದೆ. ಇದರಲ್ಲಿ ಏನಿವತ್ತು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು, ಸಮವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತೇಳಿ ಅದನ್ನು ಎತ್ತಿಡಿದಿದೆ. ಹಿಜಾಬ್ ಇಸ್ಲಾಮಲ್ಲಿ ಹೇಳಿರೋ ಪ್ರಕಾರ ಇದೊಂದು ಕಡ್ಡಾಯವಾದಂಥ ಪದ್ಧತಿ ಅಲ್ಲ. ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸಮಾನರು. ಕೇವಲ ಹಿಜಾಬ್ ಅಲ್ಲ, ಯಾವುದೇ ವಸ್ತ್ರಗಳನ್ನು ಕೂಡ ಅಂದರೆ ಕೇಸರಿದಾಗಿರ್ಬೋದು ಯಾವುದನ್ನು ಕೂಡ ಧರಿಸಿ ಹೋಗಬಾರ್ದು ಅಂತಕ್ಕಂಥ ತೀರ್ಪನ್ನು ಕೊಟ್ಟಿದ್ದೀರಿ. ನಾವೆಲ್ಲ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರ ಏನೊಂದು ತೀರ್ಮಾನ ತಗೊಂಡಿತ್ತು, ಇದು ಏಕಪಕ್ಷೀಯವಾದಂಥ ತೀರ್ಮಾನ ಅಂತೇಳಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದು ಏಕಪಕ್ಷೀಯ ಅಲ್ಲ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಲೇಜಿನಲ್ಲಿ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಒಂದು ತೀರ್ಪು ಏನು ಬಂದಿದೆ, ಇಡೀ ಕರ್ನಾಟಕಕ್ಕಲ್ಲ, ಇದು ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ತೀರ್ಪು. ಇದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.